ಎ2 ಮೀಡಿಯಾ ಒಳ್ಳೆದಾಗಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಎ2 ಮೀಡಿಯಾ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್ ದೇವರಾಜ್. ಎ2 ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಅಪ್ಡೇಟ್ಸ್ ನೀವಲ್ಲಿ ನೋಡ್ಬೋದು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿ ಅನುಪ್ರಿಯ ಬಂದಾಯಿತು. ಸೊ ಎಂದಿನಂತೆ ಸಿನಿಮಾಗಳ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀನಿ ಯಾವಾಗ್ಲೂ. ಸೊ ಇವತ್ತು ನಾನು ರಿಲೀಸ್ ಆಗೋಕ್ಕೂ ರೆಡಿಯಾಗಿರುವಂತಹ ಒಂದು ಸಿನಿಮಾದ ಬಗ್ಗೆ ಮಾತಾಡೋಕ್ಕೋಸ್ಕರ ಬಂದಿದ್ದೀನಿ. ಸೊ ಬಹಳ ಇಷ್ಟ ಆಯಿತು ಆ ಒಂದು ಸಿನಿಮಾದ ಟ್ರೈಲರ್ ನೋಡಿ. ಏನು ಸ್ಪೆಷಲ್ ಇದೆ ಆ ಟ್ರೈಲರಲ್ಲಿ ಅಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ವ್ಯಕ್ತಿಯ ಬಯೋಪಿಕ್ನ ತಗೊಂಡು ಒಂದು ಸಿನಿಮಾ ಮಾಡಿರೋದು. ಸೊ ಈಗ ಆಲ್ರೆಡಿ ಗೊತ್ತಾಗ್ತಿದೆ ಯಾವ ಸಿನಿಮಾ ಅಂತ. ಎಸ್, ತನ್ನ ಚಿಕ್ಕ ವಯಸ್ಸಿನಲ್ಲೇ ಸಾಧನೆಯತ್ತ ತನ್ನ ಜೀವನವನ್ನು ರೂಪಿಸ್ಕೊಂಡಂತಹ ಮಹಾನ್ ಗಣ್ಯ ವ್ಯಕ್ತಿ ವಿಜಯ್ ಸಂಕೇಶ್ವರ್ ಸರ್ ಅವರ ಒಂದು ಜೀವನ ಚರಿತ್ರೆ ಏನಿದೆ, ಅವರು ಯಾವ ರೀತಿ ಹಂತ ಹಂತವಾಗಿ ಜೀವನದಲ್ಲಿ ಮೇಲೆ ಬಂದರು, ಇದನ್ನೆಲ್ಲ ಒಂದು ಬಯೋಪಿಕ್ ಮಾಡಿ ಸಿನಿಮಾ ತೆಗೆದಿದ್ದಾರೆ. ಆ ಒಂದು ಸಿನಿಮಾನೇ ವಿಜಯಾನಂದ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ 2 ವಾರ ಹಿಂದೆ ಅಷ್ಟೇ ಒಂದು ಸಿನಿಮಾದು ಟ್ರೈಲರ್ ಲಾಂಚ್ ಆಗಿದೆ. ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ, ತುಂಬ ಎಲ್ಲ ಕಡೆ ಪ್ರಶಂಸೆಗೆ ಒಳಗಾಗ್ತಿದೆ ಒಂದು ಸಿನಿಮಾದ ಟ್ರೈಲರ್. ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಆ ಒಂದು ಸಿನಿಮಾದಲ್ಲಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗಿ ಸಾಧನೆ ಮಾಡೋ ರೀತಿ ಹೇಗೆ, ಜನಗಳನ್ನ ಹೆದರಾಕೊಂಡು ತನ್ನ ತಂದೆ ಮಾತು ಕೇಳ್ದಂಗೆ ಅಪೋಸಿಟಾಗಿ ನಿಂತ್ಕೊಂಡು ಸಾಧನೆ ಮಾಡೋದು, ನಿಜ ಜೀವನದ ನಾಯಕ ಆಗೋದು ಹೇಗೆ, ಪ್ರತಿಯೊಂದು ಹಂತ ಹಂತವಾಗಿ ತೋರಿಸ್ತಾ ಹೋಗ್ತಾರೆ ಈ ಒಂದು ವಿಜಯಾನಂದ ಸಿನಿಮಾದಲ್ಲಿ. ಲೈಫಲ್ಲಿ ಯಾರ್ಯಾರಿಗೆಲ್ಲ ಏನಾದರೂ ಅಚೀವ್ ಮಾಡಬೇಕು ಅಂತ ಇರುತ್ತೆ, ಅಥವಾ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ಗಳಿಗೆ ಯಾರೇನೋ ಅಂದರು, ಯಾರೇನೋ ಸಪೋರ್ಟ್ ಮಾಡ್ತಿಲ್ಲ, ಅಲ್ಲೇನೋ ಅವಮಾನ ಆಯಿತು, ಏನು ಅಚೀವ್ ಮಾಡೋಕ್ಕಾಗ್ತಿಲ್ಲ, ಈ ರೀತಿಯೆಲ್ಲ ಗೊಂದಾಟದಲ್ಲಿ ಸಿಕ್ಕಾಪಟ್ಟೆ ಎಷ್ಟೋ ಜನ ಇರ್ತಾರೆ ರೀ. ಸಣ್ಣ ಸಣ್ಣ ಇನ್ಸಿಡೆಂಟ್ನ ಅದು ನಮಗೆ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಸೊ ಲೈಫಲ್ಲಿ ಯಾರ್ಯಾರೆಲ್ಲ ಸಾಧನೆ ಮಾಡಬೇಕು ಅಂತ ಇರ್ತೀರಾ, ಏನಾದರೂ ನಾನು ಅಚೀವ್ ಮಾಡಲೇಬೇಕು ಅಂತ ಇರ್ತೀರಾ, ಅಂಥವ್ರಿಗೆ ಈ ಸಿನಿಮಾ ವಿಜಯಾನಂದ ಸಿನಿಮಾ ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಹೋಗುತ್ತೆ ನಮಗೆ. ಬರೀ ಟ್ರೈಲರಲ್ಲೇ ಅದು ಒಂದು ಕತೆನೇ ಹೇಳಿಬಿಡುತ್ತೆ ಟ್ರೈಲರ್ ನಮಗೆ. ಇನ್ನು ಸಿನಿಮಾದಲ್ಲಿ ಹೋಗಿ ಕೂತ್ಕೊಂಡ್ರೆ ಆ ಸಿನಿಮಾ ಹೇಗಿರುತ್ತೆ, ಪ್ರತಿಯೊಬ್ಬ ಕನ್ನಡಿಗನು ನೋಡಲೇಬೇಕಾದ ಸಿನಿಮಾ ವಿಜಯಾನಂದ. ಸಿನಿಮಾಗೋಸ್ಕರ ನೋಡಬೇಡಿ, ಅಲ್ಲಿ ಏನಿದೆ ಅದಕ್ಕೋಸ್ಕರ ನೋಡಿ, ಅಲ್ಲಿ ನೋಡಿ ಕೆಲವೊಂದು ಅಂಶಗಳನ್ನ ಜೀವನದಲ್ಲಿ ಅಳವಡಿಸೋದಕ್ಕೋಸ್ಕರ ನೋಡಿ ಆ ಒಂದು ಸಿನಿಮಾನ. ನೀವೇನಾದರೂ ಒಂದು ಆ ಸಿನಿಮಾ ನೋಡಿ ಆಚೆ ಬಂದರೆ ನಾನು ಪ್ರಾಮಿಸ್ ಮಾಡ್ತೀನಿ, ನಿಮ್ಮ ಮೈಂಡ್ ದ ವೇ ಆಫ್ ಥಿಂಕಿಂಗೇ ಬೇರೆ ಇರುತ್ತೆ ನಿಮಗೆ. ಹೌದಪ್ಪ, ಈ ಥರನೇ ಅವ್ರು ಅಚೀವ್ ಮಾಡಿದ್ದಾರೆ ಆ ಒಂದು ಟೈಮಲ್ಲೇ. ಇವಾಗ ವಿಜಯ್ ಸಂಕೇಶ್ವರ್ ಸರ್ಗೆ 73 ವರ್ಷ, ಅವ್ರು 19 ವರ್ಷ ಹುಡುಗ ಆಗಿದ್ದಾಗಲೇ ಅವ್ರಿಗೇನೋ ಸಾಧನೆ ಮಾಡಬೇಕು, ಏನೋ ಮಾಡಬೇಕು ಅಂತ ಎಲ್ಲನೂ ತೋರೆದು ಮುನ್ನುಗ್ಗಿದ್ರು ಅವರು. ಯಾರು ಏನೇ ಬರಲಿ, ಏನೇ ಅಡ್ಡಿ ಬರಲಿ ಅಂತ. ಇನ್ನು ನಮಗೆಲ್ಲ ಏನ್ರಿ ಇವಾಗ ಅಂತ ಕಷ್ಟಗಳು, ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳನ್ನೇ ನಾವು ಹೈಲೈಟ್ ಮಾಡಿಕೊಂಡು ನಮ್ಮ ಗುರಿನೇ ಮರ್ತುಬಿಡ್ತೀವಿ ಲೈಫಲ್ಲಿ. ಗುರಿ ಅಲ್ಲಿ ಕಾನ್ಸಂಟ್ರೇಷನ್ ಇರಲಿ, ನಾವು ಎಲ್ಲೋಗಿ ತಲುಪಬೇಕು ಅನ್ನೋದು ತಲೆಯಲ್ಲಿರಲಿ. ಸೊ ಅಡೆತಡೆಗಳು ಏನೇ ಬರಲಿ, ಏನೇ ಕ್ರಾಸಿಂಗ್ ಇರಲಿ, ನಾವು ಹೋಗೋ ದಾರಿ ಕ್ಲಿಯರ್ ಆಗಿರಬೇಕು. ಸೊ ಇದಕ್ಕೂ ನಿಮಗೊಂದು ಸ್ಫೂರ್ತಿ, ನಿಮಗೊಂದು ಕರೆಕ್ಟ್ ರೂಟ್ ಕ್ರಿಯೇಟ್ ಮಾಡುವಂಥದ್ದು, ಇನ್ಸ್ಪೈರ್ ಆಗುವಂತಹ ಸಿನಿಮಾ ವಿಜಯಾನಂದ ಸಿನಿಮಾ. ಸೊ ಟ್ರೈಲರ್ ನೋಡಿ ನಾನಂತೂ ತುಂಬಾ ಖುಷಿಪಟ್ಟಿದ್ದೀನಿ. ಸೊ ಈ ಒಂದು ಸಿನಿಮಾದ ಡೈರೆಕ್ಟರ್ ಆಗಿ ರಿಷಿಕಾ ಶರ್ಮಾ ಅವ್ರು ಮಾಡಿದ್ದಾರೆ, ಒಬ್ಬ ಲೇಡಿ ಡೈರೆಕ್ಟರ್ ಮಾಡಿರೋದು. ಆ ಒಂದು ಸ್ಕ್ರೀನ್ ಪ್ಲೇ ನೋಡಬೇಕು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ, ಅಷ್ಟು ಟ್ರೈಲರಲ್ಲಿ ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಇನ್ನು ನಾಯಕನಾಗಿ ನಿಹಾಲ್ ಮಾಡಿದ್ದಾರೆ. ಸೊ ಅವರು ಕೂಡ ಅಷ್ಟೇ, ಅವ್ರದ್ದೊಂದು ಪಾತ್ರಕ್ಕೆ ಅಚ್ಚುಕಟ್ಟಾಗಿ ಅವರು ಏನು ವ್ಯಾಲ್ಯೂ ತುಂಬಬೇಕು ಅದು ತುಂಬಿದ್ದಾರೆ. ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಟ್ರೈಲರಲ್ಲಿ ಕಾಣಿಸ್ತಾ ಇದೆ. ಸೊ ಈ ಒಂದು ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಈ ಒಂದು ಸಿನಿಮಾ ಇದೇ ಡಿಸೆಂಬರ್ 9 ತಾರೀಕು ರಾಜ್ಯಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಿದೆ. ಸೊ ಈ ಒಂದು ಸಿನಿಮಾನ ಬರೀ ಸಿನಿ ಪ್ರೇಕ್ಷಕರಿಗೆ ಮಾತ್ರ ಅಲ್ಲ, ಎಂಟೇ ನಾನು ಹೇಳಿದ್ನಲ್ಲ ಇವಾಗ ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ ಅಂತ ಮೂಲೆ ಗುಂಪಾಗಿ ಕೂತಿರ್ತಿರಲ್ಲ, ದುಡ್ಡೆಲ್ಲೆಲ್ಲೋ ವೇಸ್ಟ್ ಮಾಡೋ ಬಂದು ಹೋಗಿ ಒಂದು 2-2.5 ವಾರ ಈ ಸಿನಿಮಾ ನೋಡಿ, ನಿಮ್ಮ ಲೈಫಲ್ಲಿ ಏನೋ ಒಂದು ಅಲೆ ಚೇಂಜ್ ಆಗಿರುತ್ತೆ, ನಿಮ್ಮ ತಲೆಯಲ್ಲಿ ಏನೋ ಒಂದು ಹೊಸ ಕ್ರಿಯೇಟಿವಿಟಿ ಮೂಡಿರುತ್ತೆ. ಸೊ ಇಲ್ಲೆಲ್ಲ ಎಲ್ಲದಕ್ಕೂ ಒಂದು ದಾರಿ ಆಹ್ವಾನ ವೆಲ್ಕಮ್ ಅಂದರೆ ಅದು ವಿಜಯಾನಂದ ಸಿನಿಮಾ. ಸೊ ತಪ್ಪದೆ ನೋಡಿ ವಿಜಯಾನಂದ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.